ಸರ್ಕಾರ ಪತನ ಆಗ್ತದ ಬಿಟ್ರಿ ಏನೇನು ಬೇರೆ ಪ್ರಶ್ನೆ ಇದೆಯಾ ಬಿಜೆಪಿ ಅವರಿಗೆ? ಈಗ ನೋಡ್ರಿ ಚುನಾವಣೆ ಬರ್ತಾ ಇದೆ, ಲೆಟ್ ಇಸ್ ಗೆಟ್ ಗೆಟ್ ಸೀರಿಯಸ್ ಪ್ಲೀಸ್. ಅವ್ರು ಹೇಳ್ತಾರೆ ನೀವು ಅದನ್ನೇ ಬಂದು ಕೇಳ್ತೀರಿ ಅಂತ ನಾವು ಏನು ಹೇಳಿ ಸರ್? ಈಗ ವಿಜಯೇಂದ್ರ ಬರ್ತಾರೆ, ಬಿಜೆಪಿ ಅವ್ರು ಬರ್ತಾರೆ, ಸರ್ಕಾರ ಪತನ ಆಗ್ತದೆ ಅಂತ ಹೇಳಿದ್ರೆ ನಾವು ಏನು ಹೇಳಿ ನೋಡಿ? ಈಗ ಹೌ ಲಾಂಗ್ ವಿ ವಾಂಟ್ ಟು ಆನ್ಸರ್ ದಿಸ್ ಕ್ವಶನ್ಸ್ ಓನ್ಲಿ? ಅದು ಬಹಳ ಇಂಪಾರ್ಟೆಂಟ್, ಆ ಸರ್ಕಾರ ಪತನ ಆಗೋದು ಇಂಪಾರ್ಟೆಂಟ್ ಇದೆ. ಈಗ ಸಿದ್ಧ ಇದೆ ಯಾಕೆ ಅಗಲ ಹೇಳ್ಕೊಂಡ್ ಕುಂದಿರ್ತಾರೆ? ಇವ್ರು ಬೇರೆ ಕೆಲಸ ಇಲ್ವಾ? ಈಗ 10 ವರ್ಷದಲ್ಲಿ ಏನಾಗೈತೆ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವ? ಮೇಲಾಗಿ ತಾವು ಅದನ್ನೇ ಚರ್ಚೆ ಕೇಳಿ ಆಯ್ತು ಬಿಡಿ ಸರ್ ಅದು ಹೇಳಿದ್ರೆ ನೀವು ಅದನ್ನ ಬಂದು ನಮ್ಮನ್ನು ಕ್ಯಾರಿ ಮಾಡಿ ದಯವಿಟ್ಟು ಕೇಳಬೇಡಿ. ವೈ ಯು ಆಸ್ಕ್ ದ ಸೇಮ್ ಕ್ವಶನ್ಸ್ ಟು ಅಸ್? ವಿ ಡೋಂಟ್ ಹ್ಯಾವ್ ಎನಿ ಆನ್ಸರ್. ಇಫ್ ಇಟ್ ಹ್ಯಾಪನ್ಸ್ ಇಟ್ ಹ್ಯಾಪನ್ಸ್, ದಟ್ಸ್ ಓಕೆ. ಇಫ್ ದ ಪ್ರೆಡಿಕ್ಷನ್ಸ್ ಕಮ್ ಟು ರೈಟ್ ಇಟ್ ಕಮ್ ಟು, ಬಟ್ ಹೌ ಮೆನಿ ಟೈಮ್ಸ್ ಟು ಆನ್ಸರ್ ದ ಸೇಮ್ ಕ್ವಶನ್? ಆಕ್ಚುಲಿ ದೇರ್ ಇಸ್ ನೋ ಮೀನಿಂಗ್ ಟು ಇಟ್. ಸರ್, ಈಗ ದಕ್ಷಿಣ ಭಾರತದ ಹಣವನ್ನು ಎಲ್ಲ ತಗೊಂಡೋಗಿ ಉತ್ತರ ಭಾರತಕ್ಕೆ ಕೊಡ್ತಿದ್ದಾರೆ, ದಕ್ಷಿಣ ಭಾರತಕ್ಕೆ ಹಣ ಬರ್ತಿಲ್ಲ, ಪ್ರತ್ಯೇಕ ದಕ್ಷಿಣ ಭಾರತ ಆಗಬೇಕು ಅಂತ. ಅಲ್ಲ, ನಾನು ಡಿ ಕೆ ಸುರೇಶ್ ಸಾಹೇಬ್ ಹೇಳಿರ್ತಕ್ಕಂಥ ಕೇಳಿದ್ದೀನಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ಅವ್ರು ಹೇಳಿದ್ರೆ ಲಾಜಿಕ್ ಇದೆಯಲ್ಲೋ? ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನ ಏನು ನಮ್ದು ಶೇರ್ ಏನಿದೆ ಅದು ಮಾಡಬಾರ್ದಂತಲ್ಲ, ನಮ್ಮ ಶೇರ್ ನಮಗೇನು ಬರ್ತಾ ಇತ್ತು ಮೊದಲು 2014 ಬರ್ತಕ್ಕಂಥ ಶೇರ್ನ ಈಗ ಕಂಪೇರ್ ಮಾಡಿಬಿಟ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ. ತಪ್ಪೇನಿದೆ ಅದರಲ್ಲಿ? ಯು ಕೆ ನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇದೆ. ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು, ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದಂತಲ್ಲ, ಆದ್ರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತೊಗೊಂಡು ಅಲ್ಲಿ ಹೋಗಿ ಹೋಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ. ಅದು ನಾನು ಸಮರ್ಥನೆ ಇದೆ. ಈಗ ಪ್ರತ್ಯೇಕ ಆಗ್ಬೇಕನ್ನೋದಕ್ಕೆ